ಹಾಯ್ ಎವ್ರಿ ಒನ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ರಿಸಲ್ಟ್ ಏನೋ ಬಂತು ವಿದ್ಯಾರ್ಥಿಗಳು ಇದು ವಿದ್ಯಾರ್ಥಿಗಳ ಟೆನ್ಷನ್ ಇರುತ್ತೆ ನಮಗೆ ಯಾವ ಕಲೇಜ್ ಸಿಗುತ್ತೆ ಇಲ್ವೋ ಅಂತ ಮತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಕೂಡ ಇರುತ್ತೆ ನನ್ನ ರ್ಯಾಂಕಿಂಗ್ ಗುಡ್ಡ ಬೇಡ ಅಂತ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶೋರಮ್ಮ ನಾನು ಇಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ರ್ಯಾಂಕಿಂಗ್ ಬಂದಿದೆ ತಾವೇ ತಮ್ಮ ಎಫರ್ಟ್ಗೆ ತಕ್ಕಂಥ ನಮ್ಮ ರ್ಯಾಂಕಿಂಗ್ ಬಂದಿರುತ್ತೆ ಇಲ್ಲಿ ಯಾವುದೇ ರೀತಿ ರ್ಯಾಂಕಿಂಗಲ್ಲಿ ಗುಡ್ ರ್ಯಾಂಕಿಂಗ್ ಬ್ಯಾಡ್ ರ್ಯಾಂಕಿಂಗ್ ಅನ್ನೂ ಇಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಿಲ್ಲ ಅದು ನಿಮ್ಮ ನಿಮ್ಮ ಕ್ರೆಡಿಟ್ ಮೇಲೆ ಡಿಪೆಂಡು ಇನ್ ಕೇಸ್ ಕೆಲ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಅವ್ರು ಅನ್ಕೊಂಡು ಅವ್ರ ರ್ಯಾಂಕಿಗೆ ಅವ್ರು ಅನ್ಕೊಂಡಿರೋ ಕಲರ್ ಸಿಗೋಲ್ಲ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಅನ್ಕೊಂಡು ಅವರ ಕಾಲೇಜ್ ಸಿಗುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ಕೂಡ ಡಿಪೆಂಡ್ ಆಗುತ್ತೆ ಅವರ ಕ್ಯಾಟಗರಿಲಿ ಕಟ್ ಆಫ್ ಜಾಸ್ತಿ ಇರುತ್ತೆ ಅವ್ರಿಗೆ ಸೀಟ್ ಸಿಗದೆ ಇರ್ಬೋದು ಆದಷ್ಟು ಬೇರೆ ವಿದ್ಯಾರ್ಥಿಗಳಿಗೆ ತಮ್ಮ ಕ್ಯಾಟಗರಿಲಿ ಇರೋ ಕಾರಣ ರ್ಯಾಂಕಿಂಗ್ ಕೂಡ ಜಾಸ್ತಿ ಬಂದಿರೋ ರ್ಯಾಂಕಿಂಗ್ ಕಡಿಮೆ ಕೂಡ ಬಂದಿರೋ ಕೂಡ ಅವರಿಗೆ ಸೀಟ್ ಸಿಗ್ಬೋದು ಆ ರೀತಿ ನಿಮಗೆ ಕ್ರಿಯೇಟಿವ್ ಡೇಗಳು ಕೂಡ ಇನ್ಕ್ಲೂಡ್ ಆಗ್ತವೆ ಇಲ್ಲಿ ರ್ಯಾಂಕಿಂಗ್ ಬಗ್ಗೆ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಬೇಡಿ ಒಳ್ಳೆ ಗುಡ್ ಒಳ್ಳೆ ರ್ಯಾಂಕಿಂಗ್ ಮುಂದೆ ಕೂಡ ನಿಮಗೆ ಒಳ್ಳೆಯ ಕಾಲೇಜುಗಳು ಕೂಡ ಸಿಗ್ತದೆ ಅದ್ರ ಬಗ್ಗೆ ಡೋಂಟ್ ವೆರಿ ಅಲ್ಲಿ ನಿಮಗೆ ಮೇಯ್ನಾಗಿ ಕಟ್ ಆಫ್ ನೋಡಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಅದನ್ನು ಕಟ್ ಆಫ್ ನೋಡೋ ನಿಮಗೆ ಒಂದು ಮಾಹಿತಿ ಪಡ್ಬೋದಾಗುತ್ತೆ ಇಲ್ಲಿ ಮೇಯ್ನಾಗಿ ಯಾವುದೇ ರೀತಿ ಗುಡ್ ರ್ಯಾಂಕಿಂಗ್ ಅಥವಾ ಬ್ಯಾಡ್ ರ್ಯಾಂಕ್ ಅಂತ ಇಲ್ಲ ಇದು ನಿಮ್ಮ ಮೇನಾಗಿ ನಿಮ್ಮದು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಮ್ಮ ಕ್ರೈಟೀರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಕೆಲ ವಿದ್ಯಾರ್ಥಿಗಳಿಗೆ ಕ್ರೈಟೀರಿಯಾ ಬಂದುಬಿಟ್ಟು ಓನ್ಲಿ ಗೌರ್ಮೆಂಟ್ ಕಾಲೇಜಸ್ಗೆ ಹೋಗೋದು ಕ್ರೈಟೀರಿಯಾ ಇರುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಯಾವುದಾದ್ರು ಒಂದು ಖಾಸಗಿ ಕಾಲೇಜುಗಳಿಗೆ ಹೋಗೋ ಕ್ರೈಟೀರಿಯಾ ಇರುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಟಾಪ್ ಕಾಲೇಜಿಗೆ ಹೋಗೋ ಕ್ರೈಟೀರಿಯಾ ಇರುತ್ತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಲೋಕಾಲಿಟಿ ಮೇಲೆ ಇರುತ್ತೆ ಫಾರ್ ಎಕ್ಸಾಂಪಲ್ ಕೆಲವು ವಿದ್ಯಾರ್ಥಿಗಳಿಗೆ ಬರೀ ಮೈಸೂರಲ್ಲಿ ನಾನು ಸಾಕು ಅಂತ ಇರುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಬರೀ ಬೆಂಗಳೂರಿನಲ್ಲಿರೋ ಕಾಲೇಜ್ಗಳು ಸಿಕ್ಕಿರ್ತಕ್ಕಂಥ ಅವರವರ ಕ್ರೆಡಿಟರಿಯಾ ಮೇಲೆ ಅವರವರು ಆಪ್ಷನ್ ಎಂಟ್ರಿನ ಮಾಡ್ತಾರೆ ಇನ್ ಕೇಸ್ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರೂ ಕೂಡ ನೀವು ಯಾವುದೇ ಒಂದು ಕಾಲೇಜ್ ಸಿಕ್ಕಿದ್ರು ಕೂಡ ನೀವು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ವಾಯ್ಡ್ ಮಾಡಿದ್ರೂ ಕೂಡ ತರ್ಡ್ ರೌಂಡಲ್ಲೂ ನೀವು ಹೋಗಬೇಕಾಗುತ್ತೆ ಅದು ಕೂಡ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿ ನಿಮ್ಮ ಕ್ರೆಡಿಟರಿಯಾ ಕೂಡ ಡಿಪೆಂಡ್ ಆಗುತ್ತೆ ವಿದ್ಯಾರ್ಥಿಗಳನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ ಯಾವ ಕಾಲೇಜಲ್ಲಿ ಕಟ್ ಆಫ್ ಆಗಿರುತ್ತೆ ಅಂತ ಫಾರ್ ನಿಮಗೆ ಒಂದು ಸಿಂಪಲ್ಲಾಗಿ ಎಕ್ಸಾಂಪಲ್ ತಗೋತೀನಿ ಇನ್ನು ನೋಡಿ ಒಂದು ಗೌಸಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇದೆ ರಾಮನಗರ ಇನ್ನು ನೋಡಿ ಕಟ್ ಆಫ್ ಎಲ್ಲ ಒಂದು ಲಕ್ಷದ ಮೇಲೆ ಇದೆ ಯಾವ ವಿದ್ಯಾರ್ಥಿಗಳು ಬೇಕಾದ್ರೆ ಸೀಟ್ ಸಿಗ್ಬೋದು ಅದರಲ್ಲಿ ಆಫ್ ಆಫೇನು ಮ್ಯಾಟ್ರ್ ಆಗುತ್ತೆ ಮ್ಯಾಟ್ರ್ ಆಗೋದಿಲ್ಲ ಅದೇ ನೀವು ನೋಡೋದಾದರೆ ಯಾವುದಾದ್ರೂ ಒಂದು ಕಾಲೇಜು ಫಾರ್ ಎಕ್ಸಾಂಪಲ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಅಲ್ಲೂ ಕೂಡ ನಿಮಗೆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಬೇಕಂದರೆ ನಿಮ್ಮದು ರ್ಯಾಂಕಿಂಗ್ ನೋಡಿದ್ರೆ ನೀವು ತರ್ಡ್ ರೌಂಡ್ ಕೂಡ ಆರು ಸಾವಿರ ಒಂಬತ್ತು ಸಾವಿರ ಹದಿನೇಳು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರದ ಒಳಗಿರುತ್ತೆ ಕ್ಯಾಟಗರಿ ಮೇಲೆ ಆದರೆ ಅದೇ ಪಿ ಎಸ್ ಕಾಲೇಜಲ್ಲಿ ನಿಮಗೆ ನೋಡೋದಾದರೆ ಬೇರೆ ಬ್ರಾಂಚ್ ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ನೋಡಿದ್ರೆ ಮೂವತ್ತೊಂಬತ್ತು ಸಾವಿರ ಕೆಲವೊಂದು ಕ್ಯಾಟಗರಿಗೆ ತೊಂಬತ್ತು ಸಾವಿರ ನಲ್ವತ್ತು ಸಾವಿರ ಒಂದು ಕೆಲವೊಂದು ಕ್ಯಾಟಗರಿ ಒಂದು ಲಕ್ಷ ಹೋಗಿದೆ ಈ ರೀತಿ ನಿಮಗೆ ಕ್ರೆಡಿಟ್ ಕ್ರಿಟಿ ಬಂದಾಗುತ್ತೆ ಇಲ್ಲಿ ಒಂದು ಅಕ್ಷನ್ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ನೀವು ಯಾವ ಕಾಲೇಜನ್ನ ಚೂಸ್ ಮಾಡಿ ಮಾಡ್ತೀರಾ ಅದು ಕೂಡ ಆಗುತ್ತೆ ಅದನಂತರ ಯಾವ ಬ್ರ್ಯಾಂಚ್ನ ಯೂಸ್ ಮಾಡ್ತೀರೋ ಅದು ಕೂಡ ಮ್ಯಾಟ್ರ್ ಆಗುತ್ತೆ ಕಟ್ ಆಫು ಫಾರ್ ಎಕ್ಸಾಂಪಲ್ ನಿಮಗೆ ಸಿವಿಲ್ ಮೆಕ್ಯಾನಿಕಲು ನಿಮಗೆ ಬೇಕಾಗುತ್ತೆ ನಮ್ಗೆ ಸಿವಿಲ್ ಮೆಕ್ಯಾನಿಕಲ್ನ ಚೂಸ್ ಮಾಡ್ತೀರಾ ನಿಮ್ಮ ರ್ಯಾಂಕಿಂಗ್ ನೋಡಿದ್ರೆ ಒಂದು ಸಾವಿರ ಇರುತ್ತೆ ಸಿವಿಲ್ ಮೆಕಾನಿಕಲ್ ರ್ಯಾಂಕಿಂಗ್ ಕಟ್ ಆಫ್ ಕೂಡ ಇವೇ ನಲ್ವತ್ತು ಸಾವಿರ ಸಾವಿರದ ಹೋಗುತ್ತೆ ಎಂಥ ಕಾಲೇಜುಗಳಾದರೂ ಕೂಡ ಆಗ ನೀವು ತಗೊಂಡ್ರೆ ಏನು ಯೂಸು ಏನು ಯೂಸ್ ಎಲ್ಲ ರೀತಿ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ನೀವು ಯಾವ್ಯಾವ ಬ್ರಾಂಚನ್ನು ಚೂಸ್ ಮಾಡ್ತೀರಾ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚ್ ಚೂಸ್ ಮಾಡ್ತೀರಾ ಅದು ಕೂಡ ಮೇಯ್ನಾಗಿ ನಿಮಗೆ ಆಗುತ್ತೆ ಇಲ್ಲಿ ನೋಡೋದಾದ್ರೆ ನಿಮ್ಮ ನೋಡಿದ್ರೆ ಸಿವಿಲ್ ಮೆಕ್ಯಾನಿಕಲ್ ನೋಡೋಣ ನಲವತ್ತೈದು ಸಾವಿರ ಒಂದು ಲಕ್ಷ ಕಟ್ ಆಫ್ ಆಗಿದೆ ಅದರಲ್ಲಿ ಸಿ ಎಸ್ ಸಿಕ್ಸ್ಟಿ ನೋಡಿದ್ರೆ ಒಂಬತ್ತು ಸಾವಿರ ಸಾವಿರ ಹದಿನೈದು ಸಾವಿರ ಒಳಗೆ ಬಂದಿದೆ ಒಂದು ಬ್ರಾಂಚ್ಗೆ ತನ್ನದೇ ಆದ ಡಿಮ್ಯಾಂಡ್ ಇರುತ್ತೆ ಆ ನಿಟ್ಟಿನಲ್ಲಿ ಇದು ಕೂಡ ಮ್ಯಾಟ್ರಾಗುತ್ತೆ ವಿದ್ಯಾರ್ಥಿಗಳಿಗೆ ಅಷ್ಟು ಐಡಿಯಾ ಬಂತ ಅನ್ಕೋತೀನಿ ಇಲ್ಲಿ ವಿದ್ಯಾರ್ಥಿಗಳು ಒಂದು ಆಪ್ಷನ್ ಹ್ಞೂಬೋದು ಒಂದು ವಿದ್ಯಾರ್ಥಿಗಳಿಗೆ ಚೂಸ್ ಮಾಡ್ಬೋದು ಕಾಲೇಜ್ಗಳನ್ನ ಇಲ್ಲಿ ಬ್ರಾಂಚಸ್ ನೋಡಿದ್ರೆ ವಿದ್ಯಾರ್ಥಿಗಳು ಎಲ್ಲ ಕೂಡ ಸಿ ಎಸ್ ಸಿಗೋಗಕ್ಕೆ ಇಷ್ಟಪಡ್ತಾರೆ ವಿದ್ಯಾರ್ಥಿಗಳು ಅದು ಅವರವರ ಚಾಯ್ಸು ತಮ್ಮದೇ ಆದ ತನ್ನದೇ ಆದ ವ್ಯಾಲ್ಯೂ ಇರುತ್ತೆ ಬಟ್ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜುಗಳಿಗೆ ಹೋಗಬೇಕು ಅಂತ ಇರುತ್ತೆ ಅಲ್ಲಿ ಸೀಟ್ ಸಿಗೋದಿಲ್ಲ ಸಾಕಷ್ಟು ಕಷ್ಟಪಟ್ಟಿರ್ತಾರೆ ಇಂ ಸೇರುತ್ತೆ ಅಂಥ ವಿದ್ಯಾರ್ಥಿಗಳು ಅದೇ ಕಾಲೇಜಿನಲ್ಲಿ ಯಾವುದಾದ್ರು ಬೇರೆ ಬ್ರ್ಯಾಂಚ್ನ ಚೂಸ್ ಮಾಡಿ ಫಾರ್ ಎಕ್ಸಾಂಪಲ್ ಅವ್ರಿಗೆ ಸಿ ಎಸ್ ಬೇಕಾಗಿರುತ್ತೆ ಸಿ ಎಸ್ ಸಿಗೋದಿಲ್ಲ ಮೆಕ್ಯಾನಿಕಲ್ ಸಿವಿಲ್ಲು ಕಟ್ ಆಫ್ ಜಾಸ್ತಿ ಇರೋ ಕಾರಣ ಕಡಿಮೆ ಇರೋ ಕಾರಣ ಕಟ್ ಆಫ್ ಸಿಗ್ಬೋದು ಅವರು ಮೆಕ್ಯಾನಿಕಲ್ ಅದೇ ರೀತಿ ಸಿವಿಲ್ಗೆ ಸೇರಿಕೊಂಡು ನಂತರ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಬೇಕಾದ್ರೆ ಅವರು ಕೂಡ ಬ್ರಾಂಚ್ ಚೇಂಜ್ ಮಾಡ್ಕೋಬೋದು ಈ ಬ್ರಾಂಚ್ ಚೇಂಜ್ ಮಾಡೋಕೆ ಕ್ರೆಡಿಟೀರಿಯೊಳ್ಕೊ ಇರ್ತವೆ ಇಷ್ಟು ಇರಬೇಕು ರ್ಯಾಂಕಿಂಗು ಎಲ್ಲ ಪಾಸಾಗಿರಬೇಕು ಇಷ್ಟು ಕ ಇಷ್ಟು ಕ್ಲಿಯರ್ ಆಗಿರಬೇಕು ಿರ್ತದೆ ಅದನ್ನು ಕೂಡ ವಿದ್ಯಾರ್ಥಿಗಳು ನೋಡಿಕೊಂಡು ಅಡ್ಮಿಷನ್ ಆಗ್ಬೋದು ಈ ರೀತಿ ನಿಮಗೆ ಕ್ರೈಟೀರಿಯಾಗಳು ಕೂಡ ಮ್ಯಾಟರ್ ಆಗುತ್ತವೆ ನೀವು ಸುಮ್ಮ ಸುಮ್ಮನೆ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತೀರಾ ಯಾವ ಬ್ರಾಂಚ್ನ ಚೂಸ್ ಮಾಡ್ತೀರಾ ಯಾವ ಕಾಲೇಜನ್ನ ಚೂಸ್ ಮಾಡ್ತೀರ ಅದ್ರ ಮೇಲೆ ಎಲ್ಲ ನಿಮ್ಮದು ಡಿಪೆಂಡ್ ಆಗುತ್ತೆ ಯಾವ ಕಾಲೇಜು ಗುಡ್ಡು ಯಾವ ಕಾಲೇಜ್ ಬ್ಯಾಡ್ ಅಂತ ಅದೇ ರೀತಿ ಕೆಲವೊಬ್ಬರಿಗೆ ಗೌರ್ಮೆಂಟ್ ಕಾಲೇಜಸ್ ಮೇಲೆ ಮಾತ್ರ ಮಾತಾಡಿಸ್ ಇರುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ ಓದಬೇಕು ಅಂತ ಅವರು ಗೌರ್ಮೆಂಟ್ ಕಾಲೇಜಸ್ನ ಮಾತ್ರ ಚೂಸ್ ಮಾಡ್ತಾನೆ ಆಗ ಅದರಲ್ಲಿ ಅವರಿಗೆ ಯಾವುದಾದ್ರೂ ಒಂದು ಬ್ರಾಂಚಸ್ನ ಅವ್ರು ಟಾಪ್ ಕಾಲೇಜನ್ನ ಪ್ರಿಫರೆನ್ಸ್ ಮಾಡೋದಿಲ್ಲ ಈ ರೀತಿ ನಿಮಗೆ ಸಾಕಷ್ಟು ಕ್ರೆಡಿರಿಯಾಗಳು ಕೂಡ ಇನ್ಕ್ಲೂಡ್ ಆಗ್ತವೆ ನೀವು ನಿಮ್ಮ ಕ್ರೆಡಿಟ್ ನೋಡ್ಕೊಳ್ಳಿ ಅಂದರೆ ನೀವು ಕೂಡ ಕಾಲೇಜ್ನ ಆ್ಯಡ್ ಮಾಡಬೇಕಾಗುತ್ತೆ ಮತ್ತು ನೀವು ಕಾಲೇಜಸ್ನ ಲೀಸ್ಟ್ ಮಾಡಬೇಕಾಗುತ್ತೆ ನಾವು ನೀವು ಕೂಡ ಯೋಚನೆ ಮಾಡ್ಕೊಳ್ಳಿ ಯಾವ ಕಾಲೇಜಲ್ಲಿ ಲೀಸ್ಟ್ ಮಾಡಬೇಕು ಅದರಲ್ಲಿ ಯಾವೆಲ್ಲ ಬ್ರಾಂಚ್ನ ಲೀಸ್ಟ್ ಮಾಡಬೇಕು ಇನ್ನೂ ಕೂಡ ವಿದ್ಯಾರ್ಥಿಗಳು ಡಿಸೈಡ್ ಮಾಡಿರಲಿಲ್ಲ ನಮಗೆ ಯಾವ ಬ್ರಾಂಚ್ ಬೇಕಾದರೂ ಡಿಸೈಡ್ ಮಾಡಿರಲಿಲ್ಲ ಯಾವ ಬ್ರಾಂಚ್ನ ಚೂಸ್ ಮಾಡಬೇಕು ಅಂತ ಐಡಿಯಾ ಇರೋದಿಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಚೂಸ್ ಮಾಡಬೇಕಾಗುತ್ತೆ ಕಂಪ್ಲೀಟಿ ನಿಮ್ಮ ಆಪ್ಷನ್ ಎಂಟ್ರಿ ನಿಮ್ಮ ಕರೆಡ್ ಮೇಲೆ ನೀವು ನೀವು ಯಾವ್ಯಾವ ಕಾಲೇಜ್ನ ಚೂಸ್ ಮಾಡ್ತೀರ ಅದು ಕೂಡ ಡಿಪೆಂಡ್ ಆಗುತ್ತೆ ಅಲ್ಲೂ ಕೂಡ ಬ್ರಾಂಚ್ ವೈಸ್ ನಿಮಗೆ ಗೊತ್ತಿರೋಗೆ ಪ್ರತಿ ಕಾಲೇಜಲ್ಲಿ ಬ್ರಾಂಚ್ ವೈಸ್ ನಿಮಗೆ ಕಟ್ ಆಫ್ ಇರುತ್ತೆ ಅಂದರೆ ನಿಮಗೆ ಸಿ ಎಸ್ ಸಿ ಸಿವಿಲ್ ಮೆಕ್ಯಾನಿಕಲ್ ಆ ರೀತಿ ಸದ್ಯಕ್ಕೆ ಸಿ ಎಸ್ ಸಿ ಸ್ವಲ್ಪ ಡಿಮ್ಯಾಂಡ್ ಇರೋ ಕಾರಣ ಸ್ವಲ್ಪ ಸ್ಕೋರ್ ಇದ್ರೆ ಕೂಡ ಚೆನ್ನಾಗಿ ಸಿಗುತ್ತೆ ಇದೆ ಬಟ್ ಕೆಲವೊಂದು ಇರ್ತವೆ ಕೆಲವೊಂದು ಖಾಸಗಿ ಕಾಲೇಜುಗಳು ಕೆಲವೊಂದು ಗೌರ್ಮೆಂಟ್ ಕಾಲೇಜ್ಗಳು ಇರ್ತವೆ ಆ ಕಾಲೇಜಲ್ಲಿ ನಿಮಗೆ ಎಷ್ಟೇ ರ್ಯಾಂಕ್ ಇದ್ರೂ ಕೂಡ ಸಿಗ್ತದೆ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ನೀವು ಕಟ್ ಆಫ್ ಜಸ್ಟ್ ನೀವು ನೀಟಾಗಿ ಆಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಲಕ್ಷ ಒಂದು ಲಕ್ಷ ಕಟ್ ಆಫ್ ಇರ್ತದೆ ಅಲ್ಲಿ ನಿಮಗೆ ಯಾವುದೇ ಬ್ರಾಂಚ್ ಆದರೂ ಕೂಡ ಆ ಕಾಲೇಜ್ಗಳಲ್ಲಿ ಸಿಗ್ತದೆ ಅಂಥ ಕಾಲೇಜುಗಳು ಇರ್ತವೆ ಇಲ್ಲಿ ನೀವು ಯಾವ ರೀತಿ ಕ್ರೈಟೀರಿಯಾ ಯಾವ ರೀತಿ ಪ್ರಿಫರ್ ಮಾಡ್ತಿರೋ ಅದು ಕೂಡ ಮೇನಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ರೀತಿ ನೀವು ನೀಟಾಗಿ ನೋಡಿಕೊಂಡು ಬ್ರಾಂಚಸ್ನ ನೋಡಿಕೊಂಡು ನೀವು ಆರಾಮಾಗಿ ಕಟ್ ಆಫ್ ನೋಡಿಕೊಂಡು ಆರಾಮಾಗಿ ನೀವು ಟಾಪ್ ಕಾಲೇಜಸ್ನ ಕೂಡ ಪ್ರಿಫರೆನ್ಸ್ ಮಾಡ್ಬೋದು ಇದು ಇವತ್ತು ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್